ನಾವು ಎಲ್ಲರೂ ಆಸೆ ಪಡೋದು ಕನ್ನಡ ಬೆಳಿಬೇಕು ಅಂತ, ರೈಟ್? ಎಸ್, ಕನ್ನಡ ಶುಡ್ ಗ್ರೋ, ದಟ್ಸ್ ಎವ್ರಿಬಡಿಸ್ ವಿಶ್, ರೈಟ್? ಸೊ ಒಂದು ಬೇರೆಯವರು ಕೂಡ ಬೇರೆ ಊರಿಂದ ಬೇರೆ ರಾಜ್ಯದಿಂದ ಬಂದು ನಮ್ಮ ಭಾಷೆ ಮಾತಾಡಕ್ಕೆ ಆಸೆ ಪಡ್ತಾ ಇದ್ದಾರೆ, ನಮ್ಮ ಭಾಷೆಯಲ್ಲಿ ಅವರ ಚಿತ್ರನ ರಿಲೀಸ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಅದು ಕನ್ನಡದ ಬೆಳವಣಿಗೆ. ಸೊ ಆ ವಿಚಾರದಲ್ಲಿ ಇದು ಒಂದು ಡಬ್ಬಿಂಗ್ ಫಿಲ್ಮ್ ಅಂತ ಅನ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಕನ್ನಡದಲ್ಲಿ ಬಿಡುಗಡೆ ಆಗಬೇಕಾದ್ರೆ ಅದನ್ನ ಸ್ವಾಗತ ಮಾಡೋಣ ಫಸ್ಟು. ನಮ್ಮ ಭಾಷೆ ಬೆಳಿಬೇಕಾದ್ರೆ ಬೇರೆಯವ್ರಿಗೆ ನಮ್ಮ ಭಾಷೆ ಮಾತಾಡಬೇಡಿ ಅಂತ ಹೇಳೋದೇ ತಪ್ಪು. ಕನ್ನಡ ಮಾತಾಡಬೇಕು. ಅವ್ರು ಕನ್ನಡದಲ್ಲಿ ಮಾತಾಡಿರಲಿಲ್ಲ ಅಂದರೆ ಇವತ್ತು ಈ ವೇದಿಕೆ ಬರ್ತಾ ಇರಲಿಲ್ಲ. ಯು ನೋ ದಿಸ್ ಸ್ಟೇಜ್ ಇಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್. ಸೊ ಅವ್ರ ವೆನ್ ದೇ ಹ್ಯಾವ್ ವಿಶ್ ಟು ಸ್ಪೀಕ್ ದ ಲ್ಯಾಂಗ್ವೇಜ್ ವಿ ಶುಡ್ ವೆಲ್ಕಮ್ ಇಟ್. ಆ್ಯಂಡ್ ದಬಂಗ್ ಹಿಂದಿ ಅಲ್ಲ, ಒಂದು ಕನ್ನಡ ಚಿತ್ರ. ಸೌತ್ ಫಿಲ್ಮ್ ಹ್ಯಾಸ್ ರಿಲೀಸ್ಡ್, ಎಕ್ಸ್ಕ್ಯೂಸ್ ಮೀ ಸರ್, ಕ್ವೈಟ್, ನೋ ಐ ಹ್ಯಾವ್ ನಾಟ್ ಫಿನಿಶ್ಡ್ ಮೈ ಆನ್ಸರ್ ಅಟ್ ಆಲ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ವೆನ್ ಸೌತ್ ಫಿಲ್ಮ್ಸ್ ಹ್ಯಾವ್ ರಿಲೀಸ್ಡ್, ಅಲ್ಲಿ ಹಿಂದಿ ಒಳಗೆ ಹೋಗಿ ಕನ್ನಡ ಚಿತ್ರ ಇರ್ಬೋದು, ತೆಲುಗು, ತಮಿಳು, ಯಾವುದೇ ಇರ್ಬೋದು, ಆ ಭಾಷೆಗಳ ಚಿತ್ರ ಹಿಂದಿ ಒಳಗೆ ರಿಲೀಸ್ ಆದಾಗ ಅವ್ರುಗಳು ಫುಲ್ ಕೈ ಓಪನ್ ಮಾಡಿನೇ ಸ್ವಾಗತ ಮಾಡಿರೋದು ನಮ್ಮ ಭಾಷೆಗಳಿಗೆ. ಅದಕ್ಕೆ ಆ ಭಾಷೆಗಳು ಇವತ್ತು ಬೆಳೀತಾ ಇದೆ. ನಮ್ಮಲ್ಲಿ ಕೆಲವು ಸಿನಿಮಾಗಳು ಬೇರೆ ಬೇರೆ ಭಾಷೆಗಳಲ್ಲಿ ಹೋಗ್ತಾ ಇದೆ, ದೊಡ್ಡ ದೊಡ್ಡ ಬಜೆಟ್ಸ್ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ದ ವೇ ದೇ ಹ್ಯಾವ್ ವೆಲ್ಕಮ್. ಸೊ ಇಟ್ ಬಿಕಮ್ಸ್ ಅವರ್ ಡ್ಯೂಟಿ, ಅವರ್ ಲವ್ ಟು ವೆಲ್ಕಮ್ ವೆನ್ ದೇ ಕಮ್ ಹಿಯರ್, ಇಸ್ ವಾಟ್ ಐ ಆಮ್ ಸೇಯಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು ಟೀಮ್ ಫಾರ್ ಕಮಿಂಗ್, ಟೇಕಿಂಗ್ ಔಟ್ ದ ಟೈಮ್ ಅಂಡ್ ಕಮಿಂಗ್ ಓವರ್ ಹಿಯರ್. ಥ್ಯಾಂಕ್ ಯು ಸೋ ಮಚ್.